ಶ್ರಾವಣ ಮಾಸ ಬರುತ್ತಿದ್ದಂತೆ ಹಬ್ಬಗಳ ಭರಾಟೆ ಜೋರಾಗೇ ಇರುತ್ತೆ. ಇನ್ನು ಎಲ್ಲಾ ಹೆಣ್ಮಕ್ಕಳು ಸಡಗರ ಸಂಭ್ರಮದಿಂದ ಆಚರಿಸುವ ಹಬ್ಬವೆಂದ್ರೆ ಅದು ವರಮಹಾಲಕ್ಷ್ಮಿ ಹಬ್ಬ. ಹೇಳಿ ಕೇಳಿ ಮಹಾಲಕ್ಷ್ಮಿ ಅಲಂಕಾರ ಪ್ರಿಯೆ. ಹಾಗಾಗಿ ಲಕ್ಷ್ಮಿ ಕೂರಿಸಿ, ಸೀರೆ ಉಡಿಸಿ, ಒಡವೆ ಹಾಕಿ ಅಲಂಕಾರ ಮಾಡುವುದರಲ್ಲಿ ಒಬ್ಬೊಬ್ಬರದು ಒಂದೊಂದು ವಿಭಿನ್ನತೆ ಇದ್ದೇ ಇರುತ್ತೆ. ವರಮಹಾಲಕ್ಷ್ಮಿಗೆ ಮಾಡಿದ ಅಲಂಕಾರವನ್ನ ನೋಡುಗರು ಕಣ್ತುಂಬಿಕೊಳ್ಬೇಕೆಂಬುದು ಎಲ್ಲರ ಆಶಯ. ಹಾಗಾದ್ರೆ ವರಮಹಾಲಕ್ಷ್ಮಿಗೆ ಈ ಬಾರಿ ಯಾವ ರೀತಿ ಸೀರೆ ಉಡಿಸಬೇಕು ಅನ್ನೋ ಆಲೋಚನೆ ಇರೋರಿಗೆ ಎಲ್ಲಿದೆ ಸುಲಭವಾಗಿ ಸೀರೆ ಉಡಿಸುವ ವಿಧಾನ? ಇವಾಗ ಮುಂದಿನ ತಿಂಗಳೇ ವರಮಹಾಲಕ್ಷ್ಮಿ ಬರ್ತಾ ಇದೆ, ಇನ್ನು 15 ದಿವಸನೂ ಟೈಮ್ ಇಲ್ಲ. ಕೆಲವರು ಈಗಿನಿಂದನೇ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಅವ್ರಿಗೋಸ್ಕರ ಯಾವ ಥರ ಸುಲಭವಾಗಿ ನಾನು ದೇವಿಗೆ ಸೀರೆ ಉಡಿಸ್ಕೊಡ್ಬೇಕು ಅಂತ ನಾನು ನಿಮಗೆ ಒಂದು 3-4 ಥರ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಈ ಥರ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಕಲಶಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಚಂಬಲ್ ನೀರು ಹಾಕ್ಬಿಟ್ಟು. ಇದು ಮುಖವಾಡ, ಬೆಳ್ಳಿ ಮುಖವಾಡಕ್ಕೆ, ಪ್ಲೈನ್ ಮುಖವಾಡಕ್ಕೆ ನಾನು ಪೇಂಟ್ ಹಾಕಿ ಎಲ್ಲನೂ ಕುಂದನ್ಸ್ ಹಚ್ಚಿದ್ದೀನಿ ಡೆಕೊರೇಟಿವ್ ಆಗಿ. ಇವಾಗ ನಾನು ಸಿಂಪಲ್ ಆಗಿರೋ ಮೆಥಡಲ್ಲಿ ಸ್ಯಾರಿ ಹೆಂಗೆ ಉಡಿಸ್ಬೇಕು ದೇವಿಗೆ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಇವಾಗ ಫಸ್ಟ್ ನಿಮ್ಗೆ ತೋರಿಸ್ಕೊಡ್ತಾ ಇರೋದು ನಾನು ಪಾರ್ಟ್ಲಿ ಪಲ್ಲು ಥರ ಸ್ಯಾರಿ ಯಾವ ಥರ ದೇವಿಗೆ ಉಡಿಸ್ಬೇಕೋ ತೋರಿಸ್ತೀನಿ. ಫಸ್ಟ್ ನಾವು ಈ ಥರ ಸೆಟ್ ಮಾಡ್ಕೊಂಡು ಬಿಡೋಣ. ನಾನು ಒಂದು ಪಂಚೆ ಬಟ್ಟೆ ತೊಗೊಂಡಿದ್ದೀನಿ ಸಿಲ್ಕ್ದು, ಅದು ಈ ಥರ ಎಲ್ಲ ಸೆಟ್ ಮಾಡ್ಕೊಂಡ್ಬಿಟ್ಟು ನಾನು ನೋಡಿ ಈ ಥರ ಪಿನ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಇದನ್ನು ನಮ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಒಳಗಡೆ ನಾವು ಸೆಟ್ ಮಾಡ್ಕೊಂಡ್ಬಿಡೋಣ. ಸೊ ಈ ಥರ ಸರಿಯಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ಪಾತ್ರೆಯಲ್ಲಿ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಇದರೊಳಗಡೆ ಕರೆಕ್ಟಾಗಿ ಕೂಡಿಸ್ತಾ ಇದ್ದೀನಿ. ಸೊ ಆಮೇಲೆ ಇದ್ರ ಮೇಲೆ ನಾನು ಕಲಶ ಇಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಈ ಥರ ಒಂದು ಚಿಕ್ಕದ ಬಟ್ಟೆ ತೊಗೊಂಡಿದ್ದೀನಿ, ಶಾಲು ತೊಗೊಂಡಿದ್ದೀನಿ. ಸೊ ಇದನ್ನೇನೋ ಅದೇ ಥರ ನಾವು ಸೆಟ್ ಮಾಡ್ಕೋಬೇಕು. ನೋಡಿ ಈ ಥರ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸರಿಗೆ ಹಾಕ್ಕೋಬಹುದು ಇಲ್ಲಿ. ನೋಡಿ ಈ ಥರ ನಾವು ಸೆಟ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಡಬಲ್ ಸ್ಟೆಪ್ ಥರನೂ ಕಾಣಿಸುತ್ತೆ. ಇದನ್ನು ನಾವು ಯಾವ ರೀತಿ ಬೇಕು ಅಂದರೆ ಆ ರೀತಿ ಸೆಟ್ ಮಾಡ್ಕೋಬೋದು. ನೋಡಿ ಎಷ್ಟು ಸಿಂಪಲಾಗಿ ಎಷ್ಟು ಬೇಗ ನಾವು ಸೀರೆ ಉಡ್ಬೋದು ದೇವಿಗೆ. ಈ ಥರ ಜಡೆ ಹಾಕಿದ್ದೀನಿ. ಆಮೇಲೆ ಒಂದು ದೇವ್ರಿಗೆ ಕಿರೀಟ, ಇನ್ನೊಂದು ಕ್ರೌನ್ ಇಡ್ಬೋದು. ಇದಕ್ಕೆ ನಾವು ಏನೇನು ಬೇಕೋ ದೇವಿಗೆ ಆ ಥರ ಆ ರೀತಿ ನಾವು ಅಲಂಕಾರ ಮಾಡ್ಬೋದು. ಆಮೇಲೆ ಹೂವಿನ ಹಾರ ಹಾಕ್ತಾ ಇದ್ದೀನಿ. ಆಮೇಲೆ ಸರ ಹಾಕ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇವಾಗ ನಾನು ಹಾಫ್ ಸಾರಿ ಯಾವ ಥರ ಉಡಿಸ್ಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಫುಲ್ ಸ್ಯಾರಿಯಲ್ಲಿ ಸಿಂಗಲ್ ಸ್ಟೆಪ್, ಡಬಲ್ ಸ್ಟೆಪ್ ಮತ್ತು ತ್ರಿಬಲ್ ಸ್ಟೆಪ್ ಯಾವ ಥರ ಹುಡಿಸ್ಬೇಕು ಅಂತ ನಿನ್ನ ಸಿಂಪಲ್ ಪ್ರಾಸೆಸ್ಸಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಸಿಂಗಲ್ ಸ್ಟೆಪ್, ಸಿಂಪಲ್ ಆಗಿರೋ ಸಿಂಗಲ್ ಸ್ಟೆಪ್ ತೋರಿಸ್ತೀನಿ. ಆಮೇಲೆ 2 ಸ್ಟೆಪ್ಸ್, ಆಮೇಲೆ ಅದೇ ಸೀರೆಯಲ್ಲಿ 3 ಸ್ಟೆಪ್ಸ್ ಮಾಡ್ಬೋದು. ನಾನು ಒಂದು ಸೀರೆ ತೊಗೊಂಡಿದ್ದೀನಿ, ಅದನ್ನು ಕ್ಲೀನಾಗಿ ಪಿನ್ ಮಾಡೋಣ. ನೋಡಿ ಈ ಥರ ಕ್ಲೀನಾಗಿ ಪಿನ್ ಮಾಡ್ಕೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಇದರೊಳಗಡೆ ಈ ಥರ ಸಿಕ್ಸ್ ಬಿಡೋಣ. ಈ ಥರ ಇದು ಸಿಂಪಲ್ ಆಗಿರೋ ಸಿಂಗಲ್ ಸ್ಟೆಪ್ಪು. ಇದನ್ನು ನಾವು ಯಾವ ಥರ ಡಬಲ್ ಸ್ಟೆಪ್ ಮಾಡ್ಕೋಬೇಕಂತ ನಿಮಗೆ ತೋರಿಸ್ತೀನಿ. ಸೊ ಇದನ್ನು ನಾವು ಎಷ್ಟು ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ಸೆಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾವೊಂದು ದಾರ ಕಟ್ಕೊಂಡ್ಬಿಡೋಣ. ಇಲ್ಲೊಂದು ದಾರ ಕಟ್ತಾ ಇದ್ದೀನಿ. ಆಗೋಯ್ತು, ಡಬಲ್ ಸ್ಟೆಪ್. ಇದನ್ನು ಡಬಲ್ ಸ್ಟೆಪ್ ಥರ ನಾವು ದೇವಿಗೆ ಉಡಿಸ್ಬೋದು ಒಂದೇ ಸೀರೆ ಅಲ್ಲಿ. ಸೊ ಇವಾಗ ನಮ್ಗೆ ಇದನ್ನೇ ಇದೇ ಸೀರೆಯಲ್ಲಿ ಇನ್ನೊಂದು ಸ್ಟೆಪ್ ಬೇಕು ಅಂದಾಗ ನಾವು ಇನ್ನೊಂದು ಬ್ಲೌಸ್ ಪೀಸ್ ತೊಗೋಬೋದು, ಅದಕ್ಕೆ ಕಾಂಟ್ರಾಸ್ಟ್ ಕಲರು. ನಾನು ಬ್ಲೌಸ್ ಪೀಸ್ಗೇ ಈ ಥರ ಸೆಟ್ ಮಾಡಿಬಿಟ್ಟು ಎಲ್ಲ ಕ್ಲೀನಾಗಿ ಈಕ್ವಲಾಗಿ ಫೋಲ್ಡ್ ಮಾಡಿಬಿಟ್ಟು ಹೊಲ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ನಾವು ಇದರೊಳಗಡೆ ಸಿಕ್ಸ್ಬೋದು. ನೋಡಿ ಇವಾಗ ಕಲರ್ ಕಾಂಬಿನೇಷನ್ ನಾವು ಕ್ಲೀನಾಗಿ ತೊಗೋಬೋದು ಅದರ ಪ್ರಕಾರ.
ಸೊ ಇವಾಗ ನಾನಿದು ಡಬಲ್ ಸ್ಟೆಪ್ ಯಾವ ಥರ ಓಡಿಸ್ಬೇಕು ತೋರಿಸಿದ್ದೀನಿ. ಇದಕ್ಕೆ ನಾವು ಇನ್ನೊಂದು ಬ್ಲೌಸ್ ಪೀಸ್ ಸೇರಿಸ್ಬಿಟ್ರೆ ಅದು ತ್ರಿಬಲ್ ಸ್ಟೆಪ್ ಆಗುತ್ತೆ. ನೋಡಿ, ಒಂದು ಕಾಂಟ್ರಾಸ್ಟ್ ಕಲರ್ ನಾನು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ. ಸೊ ಇದನ್ನು ಎಷ್ಟು ಲೆಂತಿಗೆ ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ನಾವು ಇದರೊಳಗಡೆ ಸೆಟ್ ಮಾಡ್ತಾ ಇದ್ದೀನಿ. ಇದರ ಒಳಗಡೆ ಇವಾಗ ನಾನು ಕಲಶ ಸೆಟ್ ಮಾಡ್ಕೊತ ಇದ್ದೀನಿ. ನಾವಿವಾಗ ಸೆರಗ ಹಾಕೋಣ ಅಂತ. ಸೊ ಇವಾಗ ಸೆರಗ ಹಾಕ್ತಾ ಇದ್ದೀನಿ, ಇದಿಲ್ಲಿ ಪಿನ್ ಮಾಡಿಬಿಡ್ತಾ ಇದ್ದೀನಿ ಒಳಗಡೆಯಿಂದ. ಇವಾಗ ಸೀರೆ ಹುಟ್ಟಿದ್ದು ಕಂಪ್ಲೀಟ್ ಆಗಿದೆ, ಇವಾಗ ದೇವಿಗೆ ಅಲಂಕಾರ ಮಾಡೋಣಂತೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಎಷ್ಟು ಸಿಂಪಲ್ಲಾಗಿ, ಎಷ್ಟು ಈಸಿಯಾಗಿ, ಎಷ್ಟು ಕಡಿಮೆ ಟೈಮಲ್ಲಿ ದೇವರನ್ನ ಡೆಕೋರೇಟ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇವಾಗ ನಾನು 4 ವೆರೈಟಿ ಯಾವ ಸೀರೆ ಯಾವ ಥರ ಉಡಿಸ್ಬೇಕು ದೇವಿಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಇವಾಗ ಬರೋ ಮುಂದಿನ ವಾರ ಹಬ್ಬಕ್ಕೂ ನೀವು ಇದೇ ಥರ ಮನೆಯಲ್ಲಿ ದೇವಿನ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡ್ತೀರಾ ಅಂತ ಅನ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಸೀರೆ ಸಖಿಯರೇ, ಲಕ್ಷ್ಮಿಗೆ ಯಾವ್ಯಾವ ರೀತಿಯಲ್ಲಿ ಸೀರೆ ಉಡಿಸಿ ಅಲಂಕಾರ ಮಾಡಬಹುದು ಅನ್ನೋದನ್ನ ಇನ್ನು ಕೆಲವೇ ದಿನಗಳಲ್ಲಿ ಬರುವ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಹಾಲಕ್ಷ್ಮಿಗೆ ಈ ವಿಧಾನದಲ್ಲಿ ಸೀರೆ ಉಡಿಸಿ ಅಲಂಕಾರ ಮಾಡಿ ಹಬ್ಬವನ್ನ ಗ್ರ್ಯಾಂಡ್ ಆಗಿ ಆಚರಿಸಿ.